ಆಗಿದ್ದಾ? ನೀನೇನ ಸ್ಟೂಡೆಂಟ್ ಲೀಡರ್? ಹೌದು. ಹಾಗಾದ್ರೆ ಇಲ್ಲಿದ್ದವ್ರಿಗೆಲ್ಲ ಡ್ರಗ್ಸ್ ಸಪ್ಲೈ ಮಾಡ್ತಾರೆ ನೀನೇನ? ಡ್ರಗ್ಸಾ? ಇದು ನಿನ್ ರೂಮಲ್ಲಿ ನಿನ್ ಹತ್ರ ಸಿಕ್ಕಿರೋ ಬ್ರೌನ್ ಶುಗರ್. ಅದೇ ಕಣ, ಕಿಚ್ಚ ಹೇಳಿದ ತಕ್ಷಣ ಶಾಕ್ ಆಗೋಯ್ತು ಎಲ್ರಿಗೂ. ನೀನೇ ತಲೆ ಕೆಡ್ಸ್ಕೊತ. ಯಾರು ನೀವು? ಅಣ್ಣ, ನಾವು ಯೂನಿವರ್ಸಿಟಿ ಸ್ಟೂಡೆಂಟ್ಸು. ನೀವು ನಮಗೆ ಚೆನ್ನಾಗಿ ಗೊತ್ತಣ್ಣ. ಏನ್ ವಿಷಯ ಅಣ್ಣ? ಈಗ ತಾನೆ ಪೊಲೀಸ್ನವ್ರು ನಮ್ಮ ಹಾಸ್ಟೆಲ್ಗೆ ಬಂದು ನಮ್ಮ ಫ್ರೆಂಡ್ಸ್ನ ಡ್ರಗ್ ಅಡಿಕ್ಟ್ಸ್ ಅಂತ ಕೇಸ್ ಬುಕ್ ಮಾಡ್ಕೊಂಡು ಎತ್ತಾಕೊಂಡು ಹೋಗ್ಬಿಟ್ರಣ. ಪೊಲೀಸ್ನವ್ರನ್ನ ಏನಾದ್ರು ಎದುರಾಕೊಂಡಿದ್ದೀರ? ಇಲ್ಲ ಅಣ್ಣ, ಗೌರ್ಮೆಂಟ್ ಅವ್ರಿ ಸರಿ ಮೆರಿ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಇಲ್ಲ ಅಂತಿದ್ದಾರೆ. ಕಾಲೇಜ್ನಲ್ಲಿದ್ದ ಸ್ಕಾಲರ್ಶಿಪ್ ದುಡ್ಡು ಏನಾಯ್ತು ಅಂದರೆ, ಕೆಲವು ಬೋಗಸ್ ಕಾಲೇಜ್ಗಳನ್ನ ಶುರು ಮಾಡಿ ಅದರಲ್ಲಿ ವಿದ್ಯೆ ಇಲ್ಲದ ಹುಡುಗರನ್ನ ಸೆಲೆಕ್ಟ್ ಮಾಡಿ ಅವ್ರಿಗೆ ಮೆರಿಟ್ ಸರ್ಟಿಫಿಕೇಟ್ ನೀಡಿ ದುಡ್ಡೆಲ್ಲ ಬೇರೆಯವ್ರು ಹೊಡೆದ್ಬಿಟ್ಟಿದ್ದಾರೆ. ಪ್ರೆಷರ್ ಹಾಕಿದ್ದಕ್ಕೆ ಇದೊಂದು ವರ್ಷ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಿದ್ದಾರೆ. ನ್ಯಾಯಕ್ಕೋಸ್ಕರ ನಾಳೆ ವಿಧಾನಸೌಧದ ಮುಂದೆ ಕೂತು ಸ್ಟ್ರೈಕ್ ಮಾಡೋಣ ಅನ್ಕೊಂಡ್ವಿ. ಅಷ್ಟರಲ್ಲಿ ಪೊಲೀಸ್ನವ್ರು ಬಂದು ನಮ್ಮ ಲೀಡರ್. ಇಷ್ಟು ಪೊಲೀಸ್ನವ್ರು ಮಾಡಿರೋದಲ್ಲ, ಅವ್ರ ಕೈಲಿ ಬೇರೆಯವ್ರು ಮಾಡಿಸಿರೋದು. ಯಾರಣ್ಣ? ನಿಮ್ಮ ಸ್ಕಾಲರ್ಶಿಪ್ಸ್ನೆಲ್ಲ ತಿಂದು ಹಾಕಿರೋದ್ರಿಂದ ನೀವೇನಾದರೂ ಸ್ಟ್ರೈಕ್ ಮಾಡಿದ್ರೆ ಎಲ್ಲಿ ತಾನು ಬೀದಿ ಪಾಲಾಗ್ತೀನೋ ಅಂತ ಹೆದರಿ ಇದನ್ನೆಲ್ಲ ಮಾಡ್ತಾ ಇರೋನು ಎಜುಕೇಷನ್ ಮಿನಿಸ್ಟರ್ ಜಿ ಕೆ ಹರಿಕೃಷ್ಣ. ನಾಳೆ ನೀವು ಸ್ಟ್ರೈಕ್ ಮಾಡಬೇಕಾಗಿರೋದು ವಿಧಾನಸೌಧದ ಮುಂದೆ ಅಲ್ಲ, ಜಿ ಕೆ ಹರಿಕೃಷ್ಣ ಮನೆ ಮುಂದೆ. ಕತ್ತಿನ ಪಟ್ಟಿ ಇಟ್ಕೊಂಡು ನ್ಯಾಯ ಕೇಳಿ, ನಿಮ್ಮ ಮುಂದೆ ನಾ ಇರ್ತೀನಿ. ಥ್ಯಾಂಕ್ಸ್ ಅಣ್ಣ. ಬನ್ರೋ ಅಣ್ಣ, ನಮಗೆ ಮಾತು ಕೊಟ್ಟಾಯ್ತು. ಏನ್ರೇ ಇದು ಎಲ್ಲಿ ನೋಡಿದ್ರೆ ಅನ್ಯಾಯ ಅಕ್ರಮ. ಈ ದೇಶ ಉದ್ಧಾರನೇ ಆಗಲ್ವಾ ಅಂತ. ದೇಶ, ದೇಶದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಜುಜುಬಿ ಜುಜುಬಿ ನಮ್ಮ ವಾರ್ಡ್ ಬಗ್ಗೆ ನೋಡು ಏನಾಗಿದೆ ಇದ್ರ ಗತಿ. ನಮ್ಮ ವಾರ್ಡ್ನ ಕಾರ್ಪೊರೇಟರ್ ಕಮ್ ಮೇಯರ್ ಯಾರು? ಜೈರಾಜ್, ದೊಡ್ಡ ಕ್ರಿಮಿನಲ್ ರೌಡಿ. ಆದರೂ 9 ವರ್ಷದಿಂದ ಸತತವಾಗಿ ಗೆಲ್ತಾನೆ ಬಂದಿದ್ದಾನೆ. ಹೋದರ್ಷ ಪಾಪ ವಯಸ್ಸಾದ ಮುದುಕರು, ಸ್ವಾತಂತ್ರ್ಯ ಹೋರಾಟಗಾರರು, ಇವನ ಎದುರಿಗೆ ಎಲೆಕ್ಷನ್ಗೆ ನಿಂತಿದ್ದಕ್ಕೆ ಏನು ಮಾಡ್ದ? ಇದೇ ರಸ್ತೆಯಲ್ಲಿ ಹಾಡು ಹಗಲೆ ಕೊಚ್ಚಿ 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 ಹಾಕ್ದ. ಯಾರೇನು ಮಾಡಿದ್ರು? ಏನೂ ಮಾಡಲಿಲ್ಲ. ಒಬ್ಬ ಕಾರ್ಪೊರೇಟರ್ಗೆ ಏನೂ ಮಾಡೋಕ್ಕಾಗದೇ ಇರೋ ಈ ಜನ ಇನ್ನು ಆ ಮಿನಿಸ್ಟ್ರು, ಆ ಮಿನಿಸ್ಟ್ರು ಹರಿಕೃಷ್ಣಂಗೆ ಏನೇ ಮಾಡ್ತಾರೆ? ವಿದ್ಯಾಮಂತ್ರಿ ಹರಿಕೃಷ್ಣಗೆ ಯಾರೋ ನೀವು? ಆಫ್ಟರ್ ಆಲ್ ಪಾರ್ಟಿ ಕ್ಯಾಂಡಿಡೇಟ್ಸ್, ರಿಸೈನ್ ಮಾಡಬೇಡಿ ಸರ್ ಅಂತ ಹೇಳೋದಕ್ಕೆ ನೀವೇ ನನ್ನ ಒಡ ಹುಡ್ತವ್ರ ಅಥವಾ ನನ್ನ ಕಾನ್ಸ್ಟಿಟ್ಯೂಯನ್ಸಿಲಿ ಓಟ್ ಹಾಕಿ ಜನರ? ನನ್ನ ಪೋರ್ಟ್ಫೋಲಿಯೋದಲ್ಲಿ ತಪ್ಪು ನಡೆದಿದೆ ಅಂದ್ರೆ ಅದಕ್ಕೆ ಕಾರಣ ನಾನು ಅಂತ ಮುಗ್ಧ ಜನ ಅನ್ಕೋತಾರೆ. ಎಲ್ಲ ಪೇಪರಲ್ಲೂ ಒಂದೇ ಹೆಡ್ಲೈನ್ಸ್, ಬೋಗಸ್ ಕಾಲೇಜಸ್ ಸ್ಕಾಲರ್ಶಿಪ್ ಸ್ಕ್ಯಾಮ್ ಮುಗೀತು. ಯಾರೋ ಹೊಡೆದ ಅಷ್ಟು ಹಣ ನಾನೇ ತಿಂದಿದ್ದೀನಿ ಅಂತ ಜನ ಅನ್ಕೋತಾರೆ. ಯಾಕೆ ಹೀಗಾಯ್ತು, ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳಕ್ ಬಂದ್ರ? ಬೇಕಾಗಿಲ್ಲ, ನೀವು ಹೇಳೋದೇ ಬೇಕಾಗಿಲ್ಲ, ನನಗೆ ಗೊತ್ತಾಗತ್ತೆ. ಅದಕ್ಕೆ ಈ ಬಾಧ್ಯತೆನ ನನಗೆ ನಾನೇ ಹೊತ್ಕೋತಾ ಇದ್ದೀನಿ. ನೋಡು ನೋಡು, ನೊಂದಿರೋ ಆ ಮುಖಗಳನ್ನ ಒಂದ್ಸಾರಿ ನೋಡು. ಬ್ರದರ್ಸ್, ನಾನು ನಿಮ್ಮ ಪರವಾಗಿ ಹೋರಾಡ್ತೀನಿ. ಎಸ್, ಯುವಜನ ನೀವು, ನೀವು ಈ ದೇಶದ ಆಧಾರ ಸ್ತಂಭ. ನಿಮ್ಮ ನಡಕ್ಕೆ ಕೊಡ್ಲಿ ಏಟ್ ಹಾಕಿದ್ರೆ ಈ ದೇಶ ಉದ್ಧಾರ ಆಗತ್ತಾ? ಆಗಲ್ಲ. ಓದೋ ಹುಡುಗರಿಗೆ ಗೌರ್ಮೆಂಟ್ ಸಪೋರ್ಟ್ ಮಾಡಬೇಕು, ಮಾಡದೇ ಇದ್ದಾಗ್ತಾನೆ ಯುವಜನ ನೀವು ರೊಚ್ಚಿಗೇಳೋದು? ನನ್ನ ದೇಹದಲ್ಲಿ ಒಂದು ತೊಟ್ಟು ರಕ್ತ ಇರೋವರೆಗೂ ಈ ದೇಶದ ಒಬ್ಬೊಬ್ಬ ಹುಡುಗನಿಗೂ ಅನ್ಯಾಯ ಆಗದ ಹಾಗೆ ನಾನು ನೋಡ್ಕೋತೀನಿ. ಬಟ್ ಬ್ರದರ್ಸ್, ಇವತ್ತಿನ ಈ ಸ್ಥಿತಿ ನೋಡಿ, ನೀವೆಲ್ಲ ಒಳ್ಳೆಯವರು ಅಂತ ಹೇಳಕ್ಕೆ ಹೊರಟು ನಿಂತಿರೋವಾಗ ನಿಮ್ಮಲ್ಲಿ 4 ಜನ ಡ್ರಗ್ ಡೀಲಿಂಗ್ನಲ್ಲಿ ಸಿಕ್ಕಾಕೊಂಡು ಪೊಲೀಸ್ ಸ್ಟೇಷನಲ್ಲಿದ್ದಾರೆ. ಸರ್, ನಮ್ಮ ಹುಡುಗರು ಅಂತವ್ರಲ್ಲ ಸರ್. ಸಾಕು, ನೀನೊಬ್ಬ ಹೇಳಿದೆಯಲ್ಲ ಅಷ್ಟು ಸಾಕು. ನನ್ನ ಹುಡುಗರು ಚಿನ್ನದಂಥವ್ರು, ಆವೇಶದಲ್ಲಿ ಸುಳ್ಳು ಹೇಳಲ್ಲ ಅಂತ ನನಗೆ ಗೊತ್ತು. ಹಲೋ ಕಮಿಷನರ್, ಅರೆಸ್ಟ್ ಮಾಡಿದಿರಲ್ಲ ಅವ್ರಂಥ ಹುಡುಗರಲ್ಲ, ನನ್ನ ತಮ್ಮಂದ್ರಿದ್ದ ಹಾಗೆ ರಿಲೀಸ್ ಮಾಡಿ. ಏನೋ ಶೂರಿಟಿನ? ಹರಿಕೃಷ್ಣ, ಜಿ ಕೆ ಹರಿಕೃಷ್ಣ ಪೋರ್ಟ್ಫೋಲಿಯೋನೇ ಶೂರಿಟಿ. ನನ್ನ ಹೆಸರೇ ಶೂರಿಟಿ ರೀ. ಸಾಕಾ ಅಥವಾ ನಾನೇ ಅಲ್ಲಿಗೆ ಬರಬೇಕಾ? ಗುಡ್, ರಿಲೀಸ್ ಮಾಡಿ. ಥ್ಯಾಂಕ್ ಯು. ರಿಲೀಸ್ ಆಗ್ತಾ ಇದ್ದಾರೆ. ಫ್ರೆಂಡ್ಸ್ ನಡೀರಿ, ನಮ್ಮ ಹೋರಾಟಕ್ಕೆ ಸಿಕ್ಕ ಮೊದಲನೇ ಜಯ ಇದು ಅಂತ ತಿಳ್ಕೊಂಡು ನಡೀತಾ ಇರೋ ಅನ್ಯಾಯದ ವಿರುದ್ಧ ಹೋರಾಡೋಣ. ರಿಸೈನ್ ಮಾಡೋವಾಗ ನೀವೆಲ್ಲ ಜೊತೆಯಲ್ಲಿ ಇದ್ದೀರಾ ಅನ್ನೋ ಧೈರ್ಯದ ಮೇಲೆ ನಾನು ರಿಸೈನ್ ಮಾಡ್ತೀನಿ. ಬನ್ನಿ ಹೋಗೋಣ. ಬೇಡ ಅಣ್ಣ, ನೀವು ರಿಸೈನ್ ಮಾಡಬಾರ್ದು. ನಮ್ಮಂಥವ್ರು ನೋವನ್ನ ಸ್ಪಂದಿಸೋ ನಿಮ್ಮಂಥ ನಾಯಕ ವಿಧಾನಸೌಧದಲ್ಲಿ ಇರಲೇಬೇಕು. ನೀವು ನಮ್ಮವ್ರನ್ನೆಲ್ಲ ಬಿಡಿಸಿದ್ರಲ್ಲ, ಅಷ್ಟು ಸಾಕು ಸರ್. ನೀವು ನಮಗೆ ಸಹಾಯ ಮಾಡ್ತೀರಾ ಅನ್ನೋ ನಂಬಿಕೆ ನಮಗಿದೆ. ಏಯ್ ಎಲ್ಲಿ ನಿಂತಿದ್ದೀಯಾ?
ಏನೋ ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಹೋಗಾಯ್ತು, ನೀನೇನ್ ಮಾಡ್ತಿದ್ಯಾ? ರೈಟ್ ಹೇಳು. ನೀನ್ ಆಡಿದ ಅರೆಸ್ಟ್ ರಿಲೀಸ್ ಆಟ ನೋಡ್ಕೊಂಡು ಅವ್ರುಗಳು ಹೋಗಿರ್ಬೋದು, ಸ್ಕ್ಯಾಮ್ ಬಗ್ಗೆ ತಿಳ್ಕೊಳ್ಳೋವರೆಗೂ ನಾನು ಹೋಗೋದಿಲ್ಲ. ಏನ್ ತಿಳ್ಕೋಬೇಕಾಗಿತ್ತು ಹೇಳು. ಹಣ ಹೊಡೆದಿದ್ ನಾನೇ, ಸ್ಕ್ಯಾಮ್ ಮಾಡಿದ್ ನನ್ನ ತಮ್ಮನೇ, ಹೊರಗಾಡಿದ್ ನಾಟಕನೇ, ಈಗೇನ್ ಮಾಡ್ತೀಯ? ಓಹೋ, ಓಡ್ ಹೋಗಿ ಎಲ್ರಿಗೂ ನಾನು ಹೀಗಂದೆ ಅಂತ ಹೇಳಿ ವಾಪಸ್ ಕರ್ಕೊಂಬರೋ ಪ್ಲಾನ್ ಹಾಕ್ತಿದೀಯಾ? ಚಪ್ಪಲಿಲಿ ಹೊಡಿತಾರೆ. ಫೋನ್ ಮಾಡಿ ಹುಡುಗನ ಬಿಡಿದ್ದೋನೆ ಅವನು, ಅವನ ಮೇಲೆ ಎತ್ಕಿಡ್ತೀಯನೋ ಥೂ ಅಂತ ಕ್ಯಾಕರ್ಸ್ ಉಗಿತಾರೆ. ರಾಜಕಾರಣಿಗಳು ಅಂದ್ರೆ ಯಾರು ಗೊತ್ತಾ? ಉಗಿಯೋಕ್ ಬಂದವನ ಬಾಯಲ್ಲಿ ಹೊಗಳಿಸ್ಕೊಳ್ಳೋನು, ಹೊಡೆಯೋಕ್ ಬಂದವನ ಕೈಯಲ್ಲಿ ಹಾರ ಹಾಕಿಸ್ಕೊಳ್ಳೋನು. ಹೌದು, ಅವ್ರಿಗೆಲ್ಲ ಸ್ಕಾಲರ್ಶಿಪ್ಗಳು ಯಾಕೋ? ವಿಶ್ವೇಶ್ವರಯ್ಯ, ಸಿ ವಿ ರಾಮನ್, ಅಬ್ದುಲ್ ಕಲಾಂ ಎಲ್ಲ ಸ್ಕಾಲರ್ಶಿಪ್ ತಗೊಂಡೇ ಓದಿದ್ರ? ಹಾಗೆ ಇಂಜಿನಿಯರು, ಸೈಂಟಿಸ್ಟು, ಪ್ರೆಸಿಡೆಂಟು ಆಗ್ಲಿಲ್ವಾ? ಏಯ್, ಅವ್ರಿಗೆಲ್ಲ ಕಷ್ಟಪಟ್ಟು ಓದಕ್ಕೆ. 5 ಕೋಟಿ ಜನರನ್ನ 5 ಬೆರಳಿನ ಹಾಗೆ ಆಡಿಸ್ತಾ ಇದ್ದೀವಿ, ಯಾಮಾರಿಸ್ತಾ ಇದ್ದೀವಿ. ಏಯ್, ಇಲ್ಲಿ ನಂಬೋರಿದ್ದಾರೆ, ಬಲವಾಗಿ ನಂಬಿಸೋರ್ ಬೇಕು. ಅದನ್ನ ನಾವು ರಾಜಕಾರಣಿಗಳು ಮಾಡ್ತಾ ಇದ್ದೀವಿ. ನಾವ್ ಏನೇ ವಾಗ್ದಾನ ಮಾಡ್ಲಿ, ಏನೇ ತಪ್ಪು ಮಾಡ್ಲಿ, ಈ ರಾಜಕೀಯದಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ದಟ್ ಇಸ್ ಪಾಲಿಟಿಕ್ಸ್. ಅಂಡ್ ಐ ಆಮ್ ಎ ಪೊಲಿಟಿಷಿಯನ್.